Hello friends, welcome to Global Online University. Friends, in this video we are going to discuss some important MCQs on logical reasoning for your upcoming KSET 2021. And friends, for KSET 2021 registration has been started on Global Online University app and also on our paid WhatsApp group. From April 1st we are going to start third batch also. In this batch daily you will get 3 to 4 tests. You can go through our short notes, we can go through our 1000 MCQs PDF, and if you watch our videos, I am sure that you will score more than 75 in paper 1. And friends, here we are going to provide you 40 mock tests for paper 1 preparation. These tests are very helpful to boost your preparation. I, Bahubali Desai, KSET qualified educator in Global Online University, assure you that if you attend these 40 tests, you can increase your score by 25%. So I hope you all will join for these tests, and all these tests are available only at ₹999. ಅದೇ ರೀತಿ ಫ್ರೆಂಡ್ಸ್ ಇನ್ 40 ಟೆಸ್ಟ್ ಗಳು ನಿಮಗೆ ಕನ್ನಡದಲ್ಲಿಯೂ ಕೂಡ ಸಿಗ್ತಾ ಇವೆ. ಇಲ್ಲಿ ಎಲ್ಲಾ ಪ್ರಶ್ನೆ ಉತ್ತರ ಎಲ್ಲವೂ ಕೂಡ ನಿಮಗೆ ಕನ್ನಡದಲ್ಲಿ ಸಿಗ್ತದೆ. ನೀವೇನಾದರೂ 40 ಟೆಸ್ಟ್ ಗಳನ್ನು ಅಟೆಂಡ್ ಆದರೆ ನಮ್ಮ PDF ನೋಟ್ಸ್ ಮತ್ತೆ ನಮ್ಮ ಶಾರ್ಟ್ ನೋಟ್ಸ್ ವಿಡಿಯೋ ಲೆಕ್ಚರ್ಸ್ ನೀವೇನಾದರೂ ಫಾಲೋ ಮಾಡಿದ್ರೆ ನೀವು ಪೇಪರ್ 1 ನಲ್ಲಿ 75 ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡೆಯುತ್ತೀರಿ. ಸೋ ನಿಮ್ಮ ಸಿದ್ಧತೆಯನ್ನು ಹೆಚ್ಚಿಸಲು ಈ 40 ಟೆಸ್ಟ್ ಗಳು ತುಂಬಾ ಅನುಕೂಲವಾಗಿವೆ. And here we will get daily 2 to 3 tests, and after attending the test we will provide you solution PDF also with 1000 MCQs PDF, and also we are going to provide you e-book. In this way complete study material will be available in English and also in Kannada. You can read our notes in 2-3 days, you can complete all the tests in 6-7 days. So if you enroll now, it is the best opportunity for you all to clear KSET 2021. And to join, you can contact these two numbers. You can just send one WhatsApp message also, we will respond you. ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ನಾವು 40 ಟೆಸ್ಟ್ಗಳು 1000 MCQ PDF ಮತ್ತು ಶಾರ್ಟ್ ನೋಟ್ಸ್ ಇವೆಲ್ಲವನ್ನು ಕೂಡ ನಿಮಗೆ ಕೇವಲ 999 ರೂಪಾಯಿಗಳಲ್ಲಿ ನೀಡ್ತಾ ಇದ್ದೀವಿ. ಎಸ್, ಒನ್ಸ್ ಇಫ್ ಯು ಪೇ ದ ಫೀಸ್ ಯು ವಿಲ್ ಬಿ ಆಡೆಡ್ ಟು ಅವರ್ KSET WhatsApp group, which is especially made for the KSET 2021. Here you are going to get the 40 mock test links, PDF of all the tests you can download here, and notes you can download here, 1000 MCQs PDF also you will get in this WhatsApp group, and also you can discuss on MCQs. So this is the schedule of batch 2. And from 1st April we are going to start batch 3 also. 1st April ಇಂದ ನಾವು batch 3 ಅನ್ನು ಕೂಡ ಆರಂಭ ಮಾಡ್ತಾ ಇದ್ದೀವಿ. batch 3 ನಲ್ಲಿ ನೀವು ಡೈಲಿ 3-3 ಟೆಸ್ಟ್ ಅನ್ನು ಪಡಿತೀರಿ, 3-4 ಟೆಸ್ಟ್ ಅನ್ನು ಪಡಿತೀರಿ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್. ಹಿಯರ್ ದ ಕ್ವಶನ್ ಈಸ್, ಸ್ಟೇಟ್ಮೆಂಟ್ ಇಸ್ ದಟ್ ಶುಡ್ ಎಜುಕೇಷನ್ ಬಿ ಗಿವನ್ ಬೈ ದ ಗವರ್ನಮೆಂಟ್ ಟು ದ ಪೀಪಲ್ ಫ್ರೀ ಆಫ್ ಚಾರ್ಜ್. And argument 1 is yes, it will help in universalization of education in the country. And argument 2, no, there will be budgetary pressure creating some new problems. Yes, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ ಗೆ ತಕ್ಕಂತೆ ಎರಡು ಆರ್ಗ್ಯುಮೆಂಟ್ಸ್ ಕೂಡ ಇವೆ. ಇದರಲ್ಲಿ ಸರಿಯಾದ ಆರ್ಗ್ಯುಮೆಂಟ್ ಅನ್ನು ನೀವು ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಸ್ಟೇಟ್ಮೆಂಟ್ ಈಸ್, ಶಿಕ್ಷಣವನ್ನು ಸರ್ಕಾರವು ಜನರಿಗೆ ಉಚಿತವಾಗಿ ನೀಡಬೇಕೇ. ಇದು ಒಂದು ಸ್ಟೇಟ್ಮೆಂಟ್ ಆಗಿದೆ. ಅದೇ ರೀತಿ ಇಲ್ಲಿ ಆರ್ಗ್ಯುಮೆಂಟ್ ಬಂದ್ಬಿಟ್ಟು ಹೌದು, ಆರ್ಗ್ಯುಮೆಂಟ್ 1, ಇದು ದೇಶದಲ್ಲಿ ಶಿಕ್ಷಣದ ಸಾರ್ವತ್ರೀಕರಣಕ್ಕೆ ಸಹಾಯ ಮಾಡ್ತದೆ. ಆರ್ಗ್ಯುಮೆಂಟ್ 2, ಆರ್ಗ್ಯುಮೆಂಟ್ ಎರಡನೇ ಆರ್ಗ್ಯುಮೆಂಟ್ ಏನಿದೆ, ಇಲ್ಲ, ಕೆಲವು ಹೊಸ ಸಮಸ್ಯೆಗಳನ್ನು ಸೃಷ್ಟಿಸುವ ಬಜೆಟ್ ಒತ್ತಡ ಇರುತ್ತದೆ. ಸೊ ಹಿಯರ್ 4 ಆಪ್ಷನ್ಸ್ ಆರ್ ಗಿವನ್. ಆಪ್ಷನ್ ಎ ಇಸ್ ಇಫ್ ಓನ್ಲಿ 1 ಈಸ್ ಸ್ಟ್ರಾಂಗ್. ಆಪ್ಷನ್ ಬಿ ಇಫ್ ಓನ್ಲಿ 2 ಈಸ್ ಸ್ಟ್ರಾಂಗ್. ಆಪ್ಷನ್ ಸಿ ಇಫ್ ಬೋತ್ ಆರ್ ಸ್ಟ್ರಾಂಗ್. ಆಪ್ಷನ್ ಡಿ ಇಫ್ ನೈದರ್ 1 ನಾಟ್ 2 ಈಸ್ ಸ್ಟ್ರಾಂಗ್. ಆಪ್ಷನ್ ಎ ಆರ್ಗ್ಯುಮೆಂಟ್ 1 ಮಾತ್ರ ಪ್ರಬಲವಾಗಿದೆ. ಆಪ್ಷನ್ ಬಿ ಆರ್ಗ್ಯುಮೆಂಟ್ 2 ಮಾತ್ರ ಪ್ರಬಲವಾಗಿದೆ. ಆಪ್ಷನ್ ಸಿ ಎರಡು ಆರ್ಗ್ಯುಮೆಂಟ್ಸ್ ಪ್ರಬಲವಾಗಿವೆ. ಆದರೆ ಆಪ್ಷನ್ ಡಿ ಇದರಲ್ಲಿ ಯಾವುದೇ ಒನ್ ಅಥವಾ ಎರಡನೇ ಇಟ್ಟು ಸೆಕೆಂಡ್ ಆರ್ಗ್ಯುಮೆಂಟ್ ಯಾವ ಕೂಡ ಸರಿಯಾಗಿಲ್ಲ. ಸೊ ಟು ಫೈಂಡ್ ದ ಆನ್ಸರ್ ಲೆಟ್ ಅಸ್ ರೀಡ್ ದ ಸ್ಟೇಟ್ಮೆಂಟ್ ಒನ್ಸ್ ಅಗೇನ್. ಹಿಯರ್ ದ ಸ್ಟೇಟ್ಮೆಂಟ್ ಈಸ್, ಶುಡ್ ಎಜುಕೇಷನ್ ಬಿ ಗಿವನ್ ಬೈ ದ ಗವರ್ಮೆಂಟ್ ಟು ದ ಪೀಪಲ್ ಅಟ್ ಫ್ರೀ ಆಫ್ ಕಾಸ್ಟ್. ಎಸ್, ದಿಸ್ ಇಸ್ ಅ ಕ್ವಶನ್ ಹಿಯರ್. ಆ್ಯಂಡ್ ಆರ್ಗ್ಯುಮೆಂಟ್ 1 ಈಸ್ ಯಸ್, ಇಟ್ ವಿಲ್ ಹೆಲ್ಪ್ ಇನ್ ಯೂನಿವರ್ಸಲೈಜೇಷನ್ ಆಫ್ ಎಜುಕೇಷನ್ ಇನ್ ದ ಕಂಟ್ರಿ.
Yes, I think it is true, because if the government is providing education at free of cost, it means all the people get any education. The people who are unable to get the education because of financial problems, they can also get the education. So it will help to universalization of the education. Yes, ಇಲ್ಲಿ ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ, ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಶಿಕ್ಷಣವನ್ನು ಸರ್ಕಾರವು ಜನರಿಗೆ ಉಚಿತವಾಗಿ ನೀಡಬೇಕೇ. ಇದು ಸ್ಟೇಟ್ಮೆಂಟ್ ಆಗಿದೆ. ಮೊದಲನೇ ಆರ್ಗ್ಯುಮೆಂಟ್ ಏನು ಹೇಳ್ತಾ ಇದೆ, ಇದು ದೇಶದಲ್ಲಿ ಶಿಕ್ಷಣದ ಸಾರ್ವತ್ರೀಕರಣಕ್ಕೆ ಸಹಾಯ ಮಾಡುತ್ತದೆ. ಹೌದು, ಇದು ಸರಿಯಾಗಿದೆ ಅಲ್ಲ. ಹಲವಾರು ಜನರು ತಮ್ಮ ಹಣಕಾಸಿನ ತೊಂದರೆಯಿಂದಾಗಿ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ನಿಂದಾಗಿ, ಬಡತನದಿಂದಾಗಿ ಅವರು ಶಿಕ್ಷಣವನ್ನು ಪಡೆಯೋದಿಲ್ಲ. ಹಾಗಾಗಿ ಸರ್ಕಾರ ಏನಾದರೂ ಶಿಕ್ಷಣವನ್ನು ಉಚಿತವಾಗಿ ನೀಡಿದರೆ ಇದು ಶಿಕ್ಷಣದ ಸಾರ್ವತ್ರೀಕರಣಕ್ಕೆ ಸಹಾಯ ಮಾಡ್ತದೆ. ಆದ್ದರಿಂದ ಇಲ್ಲಿ ಆಪ್ಷನ್ ಆರ್ಗ್ಯುಮೆಂಟ್ ಒನ್ ಸರಿಯಾಗಿದೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಆರ್ಗ್ಯುಮೆಂಟ್ ಟು, ನೋ ದೇರ್ ವಿಲ್ ಬಿ ಬಜೆಟರಿ ಪ್ರೆಷರ್ ಕ್ರಿಯೇಟಿಂಗ್ ಸಮ್ ನ್ಯೂ ಪ್ರಾಬ್ಲಮ್ಸ್. ನೋ ದೇರ್ ವಿಲ್ ಬಿ ಬಜೆಟರಿ ಪ್ರೆಷರ್. ಎಸ್, ದಿಸ್ ಈಸ್ ಆಲ್ಸೋ ಟ್ರೂ ವೆನ್ ದ ಗವರ್ಮೆಂಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಫ್ರೀ ಎಜುಕೇಷನ್. ಎಸ್, ಫಾರ್ ದಿಸ್ ಪರ್ಪಸ್ ಎಕ್ಸ್ಟ್ರಾ ಬಜೆಟ್ ಈಸ್ ರಿಕ್ವೈರ್ಡ್. ಸೊ ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಬಜೆಟರಿ ಪ್ರೆಷರ್ ಆನ್ ದಿ ಗವರ್ನಮೆಂಟ್. ಸೊ ದಿಸ್ ಈಸ್ ಆಲ್ಸೋ ಟ್ರೂ ಐ ಥಿಂಕ್. ಕನ್ನಡದಲ್ಲಿ ಇಲ್ಲ, ಕೆಲವು ಹೊಸ ಸಮಸ್ಯೆಗಳನ್ನು ಸೃಷ್ಟಿಸುವ ಬಜೆಟ್ ಒತ್ತಡ ಇರುತ್ತದೆ. ಎಸ್, ಹೀಗಾಗಿ ಸರ್ಕಾರ ಎಲ್ಲರಿಗೂ ಫ್ರೀ ಎಜುಕೇಷನ್ ಅನ್ನು ನೀಡ್ತಾ ಬಂದರೆ ಅದಕ್ಕಾಗಿ ಹೆಚ್ಚಿನ ಹಣಕಾಸನ್ನು ಖರ್ಚು ಮಾಡಬೇಕಾಗ್ತದೆ. ಅದಕ್ಕಾಗಿ ಸರ್ಕಾರ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಿರೋದ್ರಿಂದ ಇದು ಸರ್ಕಾರದ ಮೇಲೆ ಬಜೆಟರಿ ಪ್ರೆಷರ್ ಅನ್ನು ತರ್ತದೆ. ಇದು ಕೂಡ ಇಲ್ಲಿ ಸರಿಯಾಗಿದೆ. ಸೊ ದ ಆನ್ಸರ್ ವಿಲ್ ಬಿ ಬೋತ್ ಆರ್ ಸ್ಟ್ರಾಂಗ್ ಹಿಯರ್. ಎಸ್, ಈ ಬೋತ್ ಆಪ್ಷನ್ ಆರ್ಗ್ಯುಮೆಂಟ್ ಒನ್ ಅಂಡ್ ಆರ್ಗ್ಯುಮೆಂಟ್ ಟು ಬೋತ್ ಆರ್ ಸ್ಟ್ರಾಂಗ್. ಇಲ್ಲಿ ಆರ್ಗ್ಯುಮೆಂಟ್ ಒನ್ ಮತ್ತು ಆರ್ಗ್ಯುಮೆಂಟ್ ಟು ಎರಡೂ ಕೂಡ ಪ್ರಬಲವಾಗಿರೋದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಈ ಬೋತ್ ಆರ್ ಸ್ಟ್ರಾಂಗ್. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. ಸ್ಟೇಟ್ಮೆಂಟ್, ಶುಡ್ ಸ್ಟೂಡೆಂಟ್ಸ್ ಸ್ಟಡಿ ಇನ್ ಅರ್ಲಿ ಅವರ್ಸ್ ಆಫ್ ಮಾರ್ನಿಂಗ್? ಎಸ್, ಶುಡ್ ಸ್ಟೂಡೆಂಟ್ಸ್ ಸ್ಟಡಿ ಇನ್ ಅರ್ಲಿ ಅವರ್ಸ್ ಆಫ್ ಮಾರ್ನಿಂಗ್? ದಿಸ್ ಇಸ್ ದ ಸ್ಟೇಟ್ಮೆಂಟ್. ವಿದ್ಯಾರ್ಥಿಗಳು ಮುಂಜಾನೆ ಅಧ್ಯಯನ ಮಾಡಬೇಕೇ? ಎಸ್, ಹಿಯರ್ ದ ಕ್ವೆಶನ್ ಇಸ್, ಶುಡ್ ಸ್ಟೂಡೆಂಟ್ ಸ್ಟಡಿ ಇನ್ ಅರ್ಲಿ ಅವರ್ಸ್ ಆಫ್ ಮಾರ್ನಿಂಗ್? ವಿದ್ಯಾರ್ಥಿಗಳು ಮುಂಜಾನೆ ಅಧ್ಯಯನವನ್ನು ಮಾಡಬೇಕೇ? ಇದು ಇಲ್ಲಿ ಪ್ರಶ್ನೆ ಆಗಿದೆ. ಆ್ಯಂಡ್ ಆರ್ಗ್ಯುಮೆಂಟ್ಸ್ ಆರ್, ಆರ್ಗ್ಯುಮೆಂಟ್ ಒನ್ ಈಸ್ ಎಸ್, ಮೈಂಡ್ ಈಸ್ ಫ್ರೆಶ್ ಆ್ಯಂಡ್ ಅಲರ್ಟ್ ಎಟ್ ದ್ಯಾಟ್ ಟೈಮ್. ಎಸ್, ದಿಸ್ ಈಸ್ ಟ್ರೂ, ಬಿಕಾಸ್ ಇನ್ ದ ಮಾರ್ನಿಂಗ್ ಮೈಂಡ್ ವಿಲ್ ಬಿ ಫ್ರೆಶ್, ಆಫ್ಟರ್ ಅ ಸ್ಲೀಪ್ ಮೈಂಡ್ ವಿಲ್ ಬಿ ಫ್ರೆಶ್, ಇಟ್ ವಿಲ್ ಬಿ ಅಲರ್ಟ್ ಎಟ್ ದ್ಯಾಟ್ ಟೈಮ್. ಇನ್ ದ ಮಾರ್ನಿಂಗ್ ವಿ ಕ್ಯಾನ್ ಸ್ಟಡಿ ಪ್ರಾಪರ್ಲಿ ವಿದೌಟ್ ಎನಿ ಡಿಸ್ಟರ್ಬನ್ಸ್. ಸೊ ಐ ಥಿಂಕ್ ಆಪ್ಷನ್ ಎ ಇಸ್ ಟ್ರೂ ಹಿಯರ್. ಆಪ್ಷನ್ ಇ, ಸಾರಿ, ಆರ್ಗ್ಯುಮೆಂಟ್ ಒನ್ ಇಸ್ ಟ್ರೂ. ಆರ್ಗ್ಯುಮೆಂಟ್ ಒನ್ ಏನು ಹೇಳ್ತಾ ಇದೆ, ಹೌದು, ಆ ಸಮಯದಲ್ಲಿ ಮನಸ್ಸು ತಾಜಾ ಮತ್ತು ಎಚ್ಚರವಾಗಿರ್ತದೆ. ಯಾವಾಗ ನಾವು ನಿದ್ದೆಯಿಂದ ಎದ್ದೇಳ್ತೀವಿ, ಮಾರ್ನಿಂಗ್ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಮನಸ್ಸು ತಾಜಾ ಇರ್ತದೆ, ಮನಸ್ಸು ಎಚ್ಚರವಾಗಿರ್ತದೆ. ಆವಾಗ ನಾವು ಏನಾದರೂ ಅಭ್ಯಾಸ ಮಾಡಿದರೆ ಅದು ನಮಗೆ ಹೆಚ್ಚಿನ ಕಾನ್ಸಂಟ್ರೇಷನಿಂದ ನಾವು ಅಭ್ಯಾಸವನ್ನು ಮಾಡ್ಬೋದು. ಆದ್ದರಿಂದ ಆರ್ಗ್ಯುಮೆಂಟ್ ಒನ್ ಟ್ರೂ ಇದೆ ಇಲ್ಲಿ. ಆ್ಯಂಡ್ ಲೆಟ್ ಅಸ್ ಮೂವ್ ಟು ದಿ ಆರ್ಗ್ಯುಮೆಂಟ್ ಟು. ಆರ್ಗ್ಯುಮೆಂಟ್ ಟು ಇಯರ್, ನೋ ಅರ್ಲಿ ರೈಸರ್ಸ್ ಫೀಲ್ ಸ್ಲೀಪಿ ಥ್ರೂ ಔಟ್ ದ ಡೇ. ಎಸ್, ಡೂ ಯು ಥಿಂಕ್ ಇಟ್ ಈಸ್ ಕರೆಕ್ಟ್? ವಿ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್, ಡಸ್ ಇಟ್ ಮೀನ್ ದ್ಯಾಟ್ ವಿ ಫೀಲ್ ಸ್ಲೀಪಿ ಫಾರ್ ದ ಹೋಲ್ ಡೇ? ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ದ ಪೀಪಲ್ ಹೂ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್, ಎಸ್, ದೇ ವಿಲ್ ಬಿ ಫ್ರೆಶ್ ಫಾರ್ ದ ಹೋಲ್ ಡೇ. ಸೊ ಯುವರ್ ಆರ್ಗ್ಯುಮೆಂಟ್ ಟು ಈಸ್ ರಾಂಗ್. ಆರ್ಗ್ಯುಮೆಂಟ್ ಟು ಏನು ಹೇಳ್ತಾ ಇದೆ, ಇಲ್ಲ, ಆರಂಭಿಕ ರೈಸರ್ಗಳು ದಿನವಿಡೀ ನಿದ್ರೆಯನ್ನು ಅನುಭವಿಸುತ್ತಾರೆ. ಎಸ್, ನಾವು ಬೆಳಗ್ಗೆ ಬೇಗನೆ ಎದ್ದರೆ, ನೀವು ಇದನ್ನು ಸ್ಟೇಟ್ಮೆಂಟ್ಗೆ ಸಂಬಂಧವನ್ನು ಕಲ್ಪಿಸಬೇಕು, ಗೊತ್ತಾಗ್ತದೆ. ಎಸ್, ಯು ಹ್ಯಾವ್ ಟು ರಿಲೇಟ್ ವಿತ್ ದಿ ಸ್ಟೇಟ್ಮೆಂಟ್ ಹಿಯರ್. ನಾವು ಮುಂಜಾನೆ ಬೇಗ ಎದ್ದರೆ ದಿನವಿಡೀ ನಿದ್ರೆಯನ್ನು ಅನುಭವಿಸಬೇಕಾಗ್ತದೆ. ಇದು ಸರಿಯಾಗಿದೆಯಾ? ಇಲ್ಲ, ಇದು ತಪ್ಪಾಗಿದೆ. ನಾವು ಮುಂಜಾನೆ ಬೇಗ ಎದ್ದರೆ ದಿನವಿಡೀ ನಾವು ಎಷ್ಟೊಂದು ಲವಲವಿಕೆಯಿಂದ ಇರ್ತೀವಿ, ಹೌದಲ್ಲ? ಅದಕ್ಕೆ ಸೊ ವಿ ಹ್ಯಾವ್ ಟು ಸ್ಟಡಿ ಅರ್ಲಿ ಇನ್ ದ ಮಾರ್ನಿಂಗ್, ಬಿಕಾಸ್ ದ ಮೈಂಡ್ ವಿಲ್ ಬಿ ಫ್ರೆಶ್ ಆ್ಯಂಡ್ ಅಲರ್ಟ್. ಸೊ ಹಿಯರ್ ಓನ್ಲಿ ಆರ್ಗ್ಯುಮೆಂಟ್ ಒನ್ ಈಸ್ ಟ್ರೂ. ಐ ಥಿಂಕ್ ಎಸ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓನ್ಲಿ ಆರ್ಗ್ಯುಮೆಂಟ್ ಒನ್ ಈಸ್ ಸ್ಟ್ರಾಂಗ್. ಇಲ್ಲಿ ಆರ್ಗ್ಯುಮೆಂಟ್ ಒನ್ ಮಾತ್ರ ಪ್ರಬಲವಾಗಿದೆ, ಆರ್ಗ್ಯುಮೆಂಟ್ ಟ್ರೂ ಟು ಇಲ್ಲಿ ರಾಂಗ್ ಆಗಿದೆ. ಎಸ್, ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. ಸ್ಟೇಟ್ಮೆಂಟ್ ಈಸ್, ಶುಡ್ ಇಂಡಿಯಾ ಸಪೋರ್ಟ್ ಇಕನಾಮಿಕ್ ಲಿಬರಲೈಜೇಷನ್? ಎಸ್, ದಿಸ್ ಈಸ್ ದ ಸ್ಟೇಟ್ಮೆಂಟ್ ಇಯರ್. ದ ಕ್ವೆಶನ್ ಈಸ್, ಶುಡ್ ಇಂಡಿಯಾ ಸಪೋರ್ಟ್ ಎಕನಾಮಿಕ್ ಲಿಬರಲೈಜೇಷನ್? ವೆದರ್ ಇಂಡಿಯಾ ಶುಡ್ ಸಪೋರ್ಟ್ ಆರ್ ನೋ ಫಾರ್ ದಿ ಲಿಬರಲೈಜೇಷನ್?
ಆರ್ಥಿಕ ಉದಾರೀಕರಣವನ್ನು ಭಾರತ ಬೆಂಬಲಿಸಬೇಕೇ ಎಸ್ ಇದು ಒಂದು ಕ್ವೆಶ್ಚನ್ ಆಗಿದೆ ಇಲ್ಲಿ ಉದಾರೀಕರಣವನ್ನು ಅಂದ್ರೆ ಲಿಬರಲೈಸೇಷನ್ ಅನ್ನು ಭಾರತ ಬೆಂಬಲಿಸಬೇಕೇ ಟು ಆರ್ಗ್ಯುಮೆಂಟ್ಸ್ ಆರ್ ದೇರ್ ಆರ್ಗ್ಯುಮೆಂಟ್ ಒನ್ ಇಸ್ ಎಸ್ ಇಟ್ ವಿಲ್ ಬೂಸ್ಟ್ ಅಪ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಲೀಡಿಂಗ್ ಟು ಮೋರ್ ಸಪ್ಲೈ ಆಫ್ ದಿ ಕಮಾಡಿಟೀಸ್ ಅಂಡ್ ಲೋ ಪ್ರೈಸ್ ಎಸ್ ಆರ್ಗ್ಯುಮೆಂಟ್ ಒನ್ ಇಸ್ ಇಟ್ ಸೀಮ್ಸ್ ಟ್ರೂ ಎಸ್ ಶುಡ್ ಇಂಡಿಯಾ ಸಪೋರ್ಟ್ ಇಕನಾಮಿಕ್ ಲಿಬರಲೈಸೇಷನ್ Because it will boost up industrial development and it will lead to the more supply of the commodities. Yes, liberalization means removing the restrictions on the production activities. When the government is going to remove all the restrictions on the private sector, they will be encouraged more, they will produce more. Yes, then the price will price will also come down because of the excess supply. So this is true, I think. Yes, argument one is true here. Argument one in ಹೇಳ್ತಾ ಇದೆ ಹೌದು ಇದು ಕೈಗಾರಿಕಾ ಅಭಿವೃದ್ಧಿಯನ್ನು ಹೆಚ್ಚಿಸ್ತದೆ ಅದು ಸರಕುಗಳು ಹೆಚ್ಚಿನ ಪೂರೈಕೆ ಮಾಡ್ತದೆ ಮತ್ತೆ ಕಡಿಮೆ ಬೆಲೆಗೆ ಕಾರಣವಾಗ್ತದೆ ಎಸ್ ಇದು ಸರಿಯಾಗಿದೆ ಅಲ್ಲ ಯಾವಾಗ ಉದಾರೀಕರಣವನ್ನು ಬೆಂಬಲಿಸ್ತೀವಿ ಉದಾರೀಕರಣ ಅಂತಂದ್ರೆ ಈ ಖಾಸಗಿ ವಲಯದ ಮೇಲಿರೋ ಎಲ್ಲ ರಿಸ್ಟ್ರಿಕ್ಷನ್ಗಳನ್ನು ತೆಗೆದುಹಾಕ್ಬೋದು ಆವಾಗ ಏನಾಗ್ತದೆ ಖಾಸಗಿ ವ್ಯಕ್ತಿಗಳು ಹೆಚ್ಚಿನ ಉತ್ಪಾದನೆಯನ್ನು ಮಾಡ್ತಾರೆ ಇದರಿಂದ ಹೆಚ್ಚಿನ ಪೂರೈಕೆ ಆಗ್ತದೆ ಪೂರೈಕೆ ಹೆಚ್ಚಾದರೆ ಬೆಲೆ ಕೂಡ ಕಡಿಮೆ ಆಗ್ತದೆ ಸೊ ಇದು ಸರಿಯಾಗಿದೆ ದೆನ್ ಆರ್ಗ್ಯುಮೆಂಟ್ ಟು ನೋ ಇಟ್ ಈಸ್ ಅಗೇನೆಸ್ಟ್ ದ ನೆಹರೂಸ್ ಡ್ರೀಮ್ ಆಫ್ ಡೆಮೋಗ್ರಾಫಿಕ್ ಸೋಷಲಿಸಮ್ Yes, no, it is against the Nehru's dream of democratic socialism. Yes, it is its origin into, you should know about its origin of the liberalization, then only you can understood this. Because the Nehru, yes, Jawaharlal Nehru, he was against the privatization. He was, he suggested socialist economy for India. Yes, after an independence, Nehru was suggested socialist economy, socialist system of economy. So he was against the privatization. So it is against the Nehru's dream of democratic socialism. So this is also true then. ಎಸ್ ಆರ್ಗ್ಯುಮೆಂಟ್ ಟು ಏನ್ ಹೇಳ್ತಾ ಇದೆ ಇದು ನೆಹರು ಅವರ ಪ್ರಜಾಪ್ರಭುತ್ವ ಸಮಾಜವಾದದ ಕನಸಿಗೆ ವಿರುದ್ಧವಾಗಿದೆ ಹೌದು ನೆಹರು ಅವರು ಸಮಾಜವಾದಿ ಅರ್ಥವ್ಯವಸ್ಥೆಯ ಪರವಾಗಿದ್ದರು ಅವರು ಹೆಚ್ಚಾಗಿ ಖಾಸಗೀಕರಣವನ್ನು ಅಥವಾ ಬಂಡವಾಳಶಾಹಿ ಅರ್ಥವ್ಯವಸ್ಥೆನವರು ಹೆಚ್ಚಾಗಿ ಲೈಕ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಇದು ಕೂಡ ಸರಿಯಾಗಿದೆ ಸೊ ಇಯರ್ ಬೋತ್ ಎಸ್ ಆಪ್ಷನ್ ಸಿ ಬೋತ್ ಆರ್ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಒನ್ ಆ್ಯಂಡ್ ಆರ್ಗ್ಯುಮೆಂಟ್ ಟು ಬೋತ್ ಆರ್ ಸ್ಟ್ರಾಂಗ್ ಇಯರ್ ಇಲ್ಲಿ ಆರ್ಗ್ಯುಮೆಂಟ್ ಒನ್ ಮತ್ತು ಆರ್ಗ್ಯುಮೆಂಟ್ ಟು ಎರಡೂ ಕೂಡ ಪ್ರಬಲವಾಗಿವೆ ಐ ಹೋಪ್ ಯು ಗಾಟ್ ಇಟ್ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್ ಸ್ಟೇಟ್ಮೆಂಟ್ ಶುಡ್ ಗೈಡ್ಸ್ ಪಬ್ಲಿಷ್ಡ್ ಬೈ ಪ್ರೈವೇಟ್ ಏಜೆನ್ಸೀಸ್ ಬಿ ಬ್ಯಾನ್ಡ್ Yes, whatever the guides are publishing by the private agencies, do you think it should be banned? ಖಾಸಗಿ ಏಜೆನ್ಸಿಗಳು ಪ್ರಕಟಿಸುವ ಮಾರ್ಗದರ್ಶಿಗಳನ್ನು ಗೈಡ್ಗಳನ್ನು ಸರ್ಕಾರ ನಿಷೇಧ ಮಾಡಬೇಕೇ ಇದೊಂದು ಕ್ವೆಶನ್ ಆಗಿದೆ ಆರ್ಗ್ಯುಮೆಂಟ್ ಒನ್ ಈಸ್ ಎಸ್ ಓನ್ಲಿ ದೆನ್ ಸ್ಟೂಡೆಂಟ್ಸ್ ವಿಲ್ ಸ್ಟಾರ್ಟ್ ರೀಡಿಂಗ್ ದ ಟೆಕ್ಸ್ಟ್ ಎಸ್ ಇಫ್ ವಿ ಬ್ಯಾನ್ ದ ಪ್ರೈವೇಟ್ ಏಜೆನ್ಸೀಸ್ private agencies guides then only students will start studying the textbooks and argument ಹೌದು ಆಗ ಮಾತ್ರ ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಓದಲು ಆರಂಭ ಮಾಡ್ತಾರೆ ಈಗ ಖಾಸಗಿ ಏಜೆನ್ಸಿಗಳು ಪ್ರಕಟಿಸುವ ಮಾರ್ಗದರ್ಶಿಗಳನ್ನು ಏನಾದರೂ ನಿಷೇಧ ಮಾಡಿದರೆ ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಓದಲು ಆರಂಭ ಮಾಡ್ತಾರೆ ದೆನ್ ಲೆಟ್ ಅಸ್ ಮೂವ್ ಟು ದಿ ಆರ್ಗ್ಯುಮೆಂಟ್ ಟು ನೋ ದೇ ಆರ್ ಆಫ್ ಇಮೆನ್ಸ್ ಹೆಲ್ಪ್ ಫಾರ್ ವೀಕ್ ಸ್ಟೂಡೆಂಟ್ಸ್ ಎಟ್ ದ 11th ಅವರ್ Yes, this is also true because these guys are going to help for the weak students. Yes, if you are weak, yeah, some students will not attend the classes. For them, these guys are very helpful. They can study and pass. Yes, illa avaru 11ne gantege durbala vidyarthigalige apara sahaya maduttade. Yes, sorry, ee ondu guide galu en maduttave? You weak students ge abhyasadalli hindu iru vidyarthigalige sariyagi taragatige barade iru vidyarthigalige ee guide galu tumba help maduttave. So here I think both the arguments are true. Yes, only then argument one is yes, only then students will start reading the text. Yes, this is wrong, no?
Yes, it is not true that if we stop publishing the guides, students will start reading the textbooks. So this is not true. Yes, if we ban all the private agencies' guides, do you think students will start reading the textbooks? So this may not happen. But argument true, argument two is true here, because they are immense help for weak students at the 11th hour, because these textbooks, these guides are going to help for the weak students. Yes, so this is correct here. So yes, the right option is option B. If only two is strong, yes, kevala eldane argument matra illi prabalavagide. Yes, let us move to the next question. Statement: should the political parties be banned? ರಾಜಕೀಯ ಪಕ್ಷಗಳನ್ನು ನಿಷೇಧಿಸಬೇಕೇ? ಎಸ್, ಡು ಯು ಥಿಂಕ್ ಶುಡ್ ದ ಗೌರ್ಮೆಂಟ್ ಬ್ಯಾನ್ ದೀಸ್ ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳನ್ನು ನಿಷೇಧ ಮಾಡಬೇಕೇ? ಇದೊಂದು ಕ್ವಶನ್ ಆಗಿದೆ. ದ ಆರ್ಗ್ಯುಮೆಂಟ್ ಈಸ್, ಎಸ್, ಇಟ್ ಈಸ್ ನೆಸೆಸರಿ ಟು ಟೀಚ್ ಲೆಸನ್ ಟು ದಿ ಪೊಲಿಟಿಕಲ್ ಪಾರ್ಟೀಸ್, ಎಸ್, ಆರ್ ಪೊಲಿಟಿಷಿಯನ್ಸ್. ಇಫ್ ಯು ವಾಂಟ್ ಟು ಟೀಚ್ ಲೆಸನ್ ಫಾರ್ ಪೊಲಿಟಿಷಿಯನ್ಸ್, ವಿ ಶುಡ್ ಬ್ಯಾನ್ ದಿ ಪೊಲಿಟಿಕಲ್ ಪಾರ್ಟೀಸ್. ದೆನ್ ಹೌದು, ರಾಜಕಾರಣಿಗಳಿಗೆ ಪಾಠ ಕಲಿಸಬೇಕಂತಂದ್ರೆ ಈ ಪೊಲಿಟಿಕಲ್ ಪಾರ್ಟಿಗಳನ್ನು ನಾವು ಬ್ಯಾನ್ ಮಾಡಬೇಕು. ದೆನ್ ಆರ್ಗ್ಯುಮೆಂಟ್ ಟು ಈಸ್, ನೋ, ಇಟ್ ವಿಲ್ ಲೀಡ್ ಟು ಆನ್ ಎಂಡ್ ಆಫ್ ಡೆಮಾಕ್ರಸಿ. ಎಸ್, ದಿಸ್ ಈಸ್ ಟ್ರೂ. ನೋ, ಇಫ್ ಯು ಬ್ಯಾನ್ ದ ಪೊಲಿಟಿಕಲ್ ಪಾರ್ಟೀಸ್, ಇಟ್ ಈಸ್ ಗೋಯಿಂಗ್ ಟು ಪುಟ್ ಆನ್ ಎಂಡ್ ಟು ದಿ ಡೆಮೋಕ್ರೆಟಿಕ್ ಸಿಸ್ಟಮ್. ಎಸ್, ನಾವೇನಾದರೂ ಪೊಲಿಟಿಕಲ್ ಪಾರ್ಟಿಗಳನ್ನು ಬ್ಯಾನ್ ಮಾಡಿದ್ರೆ ಇದು ಪ್ರಜಾಪ್ರಭುತ್ವದ ಅಂತ್ಯಕ್ಕೆ ಕಾರಣವಾಗ್ತದೆ. ಎಸ್, ಇದು ಸರಿಯಾಗಿದೆ. ಎಸ್, ಆಪ್ಷನ್, ಸಾರಿ, ಆರ್ಗ್ಯುಮೆಂಟ್ ಟು ಈಸ್ ಟ್ರೂ ಹಿಯರ್. ಆರ್ಗ್ಯುಮೆಂಟ್ ಟ್ರೂ ಪ್ರಬಲವಾಗಿದೆ. ಲೆಟ್ ಅಸ್ ಥಿಂಕ್ ಅಬೌಟ್ ಆರ್ಗ್ಯುಮೆಂಟ್ ಒನ್. ಎಸ್, ಇಟ್ ಈಸ್ ನೆಸೆಸರಿ ಟು ಟೀಚ್ ಅ ಲೆಸನ್ ಟು ದಿ ಪೊಲಿಟಿಷಿಯನ್ಸ್. ಎಸ್, ಐ ಥಿಂಕ್ ದಿಸ್ ಈಸ್ ನಾಟ್ ಟ್ರೂ ಹಿಯರ್, ಬಿಕಾಸ್ ದಿಸ್ ಈಸ್ ನಾಟ್ ದ ವೇ ಆಫ್ ಟೀಚಿಂಗ್ ಲೆಸನ್ಸ್ ಟು ದಿ ಪೊಲಿಟಿಷಿಯನ್ಸ್. ಎಸ್, ಇದು ರಾಜಕಾರಣಿಗಳಿಗೆ ಪಾಠ ಕಲಿಸುವ ಒಂದು ವಿಧಾನ ಆಗಿಲ್ಲ. ಎಸ್, ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ಇಫ್ ಓನ್ಲಿ ಆರ್ಗ್ಯುಮೆಂಟ್ ಟೂ ಈಸ್ ಸ್ಟ್ರಾಂಗ್, ಇಲ್ಲಿ ಕೇವಲ ಆರ್ಗ್ಯುಮೆಂಟ್ ಟ್ರೂ ಟೂ ಮಾತ್ರ ಪ್ರಬಲವಾಗಿದೆ. ಓನ್ಲಿ ಆರ್ಗ್ಯುಮೆಂಟ್ ಟೂ ಈಸ್ ಟ್ರೂ ಹಿಯರ್, ಈಸ್ ಸ್ಟ್ರಾಂಗ್. ದ ನೆಕ್ಸ್ಟ್ ಕ್ವಶನ್ ಈಸ್, ಸ್ಟೇಟ್ಮೆಂಟ್, ಶುಡ್ ದ ಅಗ್ರಿಕಲ್ಚರ್ ಇನ್ ಇಂಡಿಯಾ ಬಿ ಮೆಕನೈಸ್ಡ್? ದಿಸ್ ಈಸ್ ದ ಕ್ವಶನ್ ಹಿಯರ್. ಶುಡ್ ದ ಅಗ್ರಿಕಲ್ಚರ್ ಇನ್ ಇಂಡಿಯಾ ಬಿ ಮೆಕನೈಸ್ಡ್? ಭಾರತದ ಕೃಷಿಯನ್ನು ಯಾಂತ್ರೀಕರಣಗೊಳಿಸಬೇಕೇ? ಆರ್ಗ್ಯುಮೆಂಟ್ ಒನ್ ಈಸ್, ಎಸ್, ಇಟ್ ವುಡ್ ಲೀಡ್ ಟು ಹೈಯರ್ ಪ್ರೊಡಕ್ಷನ್. ಎಸ್, ದಿಸ್ ಈಸ್ ಟ್ರೂ. ಇಫ್ ಯು ಮೆಕನೈಸ್ ದ ಇಂಡಿಯನ್ ಅಗ್ರಿಕಲ್ಚರ್, ಇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್. ಇನ್ಸ್ಟೆಡ್ ಆಫ್ ಯೂಸಿಂಗ್ ಅನಿಮಲ್ಸ್ ಇನ್ ದ ಅಗ್ರಿಕಲ್ಚರ್, ಇಫ್ ಯು ಸ್ಟಾರ್ಟ್ ಯೂಸಿಂಗ್ ದಿ ಮಷಿನರೀಸ್, ವಿ ಅವರ್ ಫಾರ್ಮರ್ಸ್ ಕ್ಯಾನ್ ಪ್ರೊಡ್ಯೂಸ್ ಮೋರ್. ದಿಸ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಪ್ರೊಡಕ್ಷನ್. ದಿಸ್ ಈಸ್ ಟ್ರೂ. ಹೌದು, ನಾವೇನಾದರೂ ಭಾರತದ ಕೃಷಿನ ಯಾಂತ್ರೀಕರಣಗೊಳಿಸಿದೆ ಹೆಚ್ಚಿನ ಉತ್ಪಾದನೆಗೆ ಕಾರಣವಾಗ್ತದೆ. ಹೌದು, ಉತ್ಪಾದನೆಯನ್ನು ಹೆಚ್ಚು ಮಾಡ್ಬೋದು. ಎಸ್, ಆರ್ಗ್ಯುಮೆಂಟ್ ಒನ್ ಈಸ್ ಟ್ರೂ ಹಿಯರ್. ದೆನ್ ಲೆಟ್ ಅಸ್ ಥಿಂಕ್ ಅಬೌಟ್ ಆರ್ಗ್ಯುಮೆಂಟ್ ಟು. ಆರ್ಗ್ಯುಮೆಂಟ್ ಟು ಈಸ್, ನೋ, ಮೆನಿ ವಿಲೇಜಸ್ ವುಡ್ ಬಿ ಲೆಫ್ಟ್ ಅನ್ಎಂಪ್ಲಾಯ್ಡ್. ಎಸ್, ಡೂ ಯು ಥಿಂಕ್ ಇಟ್ ಈಸ್ ಟ್ರೂ ಹಿಯರ್? ಇಫ್ ಯು ಮೆಕನೈಸ್ಡ್ ದಿ ಇಂಡಿಯನ್ ಅಗ್ರಿಕಲ್ಚರ್, ಡೂ ಯು ಥಿಂಕ್ ವಿಲೇಜಸ್ ವುಡ್ ಬಿ ಲೆಫ್ಟ್ ವಿತ್ ಅನ್ಎಂಪ್ಲಾಯ್ಮೆಂಟ್? No, this is not correct, because when we are using the machineries in agriculture, we can increase the production. Yes, the villagers will not be left with the unemployment. ಸೊ ಇಲ್ಲಿ ಅನೇಕ ಗ್ರಾಮಸ್ಥರು ನಿರುದ್ಯೋಗಿಗಳಾಗ್ತಾರ ನಾವು ಹೆಚ್ಚಾಗಿ ಯಂತ್ರಗಳನ್ನು ಬಳಕೆ ಮಾಡಿದರೆ. ಸೊ ದಿಸ್ ಈಸ್ ನಾಟ್ ಕರೆಕ್ಟ್ ಹಿಯರ್. ಎಸ್, ಐ ಹೋಪ್ ಯು ಹ್ಯಾವ್ ಅಬ್ಸರ್ವ್ಡ್ ಇಟ್. ಎಸ್, ಹಿಯರ್ ದ ಆರ್ಗ್ಯುಮೆಂಟ್ ಒನ್ ಇಸ್ ಟ್ರೂ. ಲೆಟ್ ಅಸ್ ಸೀ ದ ಆನ್ಸರ್. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಈಸ್ ಓನ್ಲಿ ಆರ್ಗ್ಯುಮೆಂಟ್ ಒನ್ ಇಸ್ ಸ್ಟ್ರಾಂಗ್. ಇಲ್ಲಿ ಕೇವಲ ಆರ್ಗ್ಯುಮೆಂಟ್ ಒನ್ ಮಾತ್ರ ಪ್ರಬಲವಾಗಿದೆ. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, ಸ್ಟೇಟ್ಮೆಂಟ್, ಶುಡ್ ದ ಎಜುಕೇಟೆಡ್ ಪೀಪಲ್ ಬಿ ಗಿವನ್ ನೆಸೆಸರಿ ವರ್ಕ್ ಇನ್ ವಿಲೇಜಸ್? ಎಸ್, ಶುಡ್ ಬಿ ಗಿವ್ ದ ಜಾಬ್ಸ್ ಫಾರ್ ದಿ ಎಜುಕೇಟೆಡ್ ಪೀಪಲ್ ಇನ್ ವಿಲೇಜಸ್? ವಿದ್ಯಾವಂತರಿಗೆ ನಾವು ಗ್ರಾಮಗಳಲ್ಲಿನೇ ಅಗತ್ಯ ಕೆಲಸ ನೀಡಬೇಕೇ? ದಿಸ್ ಈಸ್ ದ ಕ್ವಶನ್ ಹಿಯರ್. ಆ್ಯಂಡ್ ದ ಆರ್ಗ್ಯುಮೆಂಟ್ ಈಸ್, ಎಸ್, ದೇ ಕ್ಯಾನ್ ರೆವಲ್ಯೂಷನಲೈಸ್ ಅಗ್ರಿಕಲ್ಚರ್ ಆ್ಯಂಡ್ ರಿವ್ಯಾಂಪ್ ದ ರೂರಲ್ ಅಟ್ಮಾಸ್ಫಿಯರ್. ಎಸ್, ಇಫ್ ಯು ಗಿವ್ ಜಾಬ್ಸ್ ಟು ದಿ ಎಜುಕೇಟೆಡ್ ಪೀಪಲ್ ಇನ್ ವಿಲೇಜ್ ಏರಿಯಾಸ್, ದೇ ಕ್ಯಾನ್ ರೆವಲ್ಯೂಷನಲೈಸ್ ಅಗ್ರಿಕಲ್ಚರ್. ಎಸ್, ದೇ ವಿಲ್ ಬ್ರಿಂಗ್ ಮೋರ್ ಇನೋವೇಷನ್ಸ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಇನ್ ದಿಸ್ ವೇ ದೇ ಕ್ಯಾನ್ ರಿವ್ಯಾಂಪ್ ದಿ ರೂರಲ್ ಅಟ್ಮಾಸ್ಫಿಯರ್, ದೇ ಕ್ಯಾನ್ ಪ್ರೊಡ್ಯೂಸ್ ಮೋರ್, ದೇ ಕ್ಯಾನ್ ಸೆಲ್ ಮೋರ್. ಎಸ್, ಸೊ ದಿಸ್ ಇಸ್ ಟ್ರೂ ಹಿಯರ್.
ಹೌದು ಅವರು ಕೃಷಿಯಲ್ಲಿ ಕ್ರಾಂತಿಯನ್ನು ಮಾಡಬಹುದು ಗ್ರಾಮೀಣ ವಾತಾವರಣವನ್ನು ಪುನರುಜ್ಜೀವನಗೊಳಿಸಬಹುದು ಎಸ್ ದಿಸ್ ಇಸ್ ಇದು ಕರೆಕ್ಟ್ ಆಗಿದೆ ವಿದ್ಯಾವಂತರಿಗೆ ಏನಾದರೂ ಗ್ರಾಮಗಳಲ್ಲಿ ಅಗತ್ಯ ಕೆಲಸ ನೀಡಿದರೆ ಇದರಿಂದ ಕೃಷಿ ಕ್ರಾಂತಿ ಆಗ್ತದೆ ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚಾಗ್ತದೆ ಸೊ ದೇ ಕ್ಯಾನ್ ರೆವಲ್ಯೂಷನಲೈಸ್ ದಿ ಅಗ್ರಿಕಲ್ಚರ್ ಆ್ಯಂಡ್ ದೇ ಕ್ಯಾನ್ ರಿವ್ಯಾಂಪ್ ದಿ ರೂರಲ್ ಅಟ್ಮಾಸ್ಫಿಯರ್ ಸೊ ಆರ್ಗ್ಯುಮೆಂಟ್ ಒನ್ ಈಸ್ ಟ್ರೂ ಇಯರ್ ಆರ್ಗ್ಯುಮೆಂಟ್ ಟು ಸೆಕೆಂಡ್ ಆರ್ಗ್ಯುಮೆಂಟ್ ಈಸ್ ನೋ ದೇರ್ ಎಜುಕೇಷನ್ ಮೈಟ್ ಬಿ ವೇಸ್ಟೆಡ್ there in villages yes do you think this statement is correct if we give jobs for educated people in rural areas the rural atmosphere will change rural areas start developing yes there also the production will increase yes there in rural the contribution of the rural areas in national income is also going to increase so this statement is wrong here yes If we provide education for people in village areas, it doesn't mean that their education is wasting. So, argument 2 is wrong here. Now, enadru vidyavantarige gramagalalli shikshana gramagalalli avarige kelasavannu kottre avara shikshana vyarthavagtade anta helak barodilla idu wrong agide. ನೀವು ಯಾವಾಗಲೂ ಇದನ್ನು ಕಂಡುಹಿಡಬೇಕಪ್ಪ ಅಂತಂದರೆ ನೀವು ಸ್ವಲ್ಪ ಈ ಆರ್ಗ್ಯುಮೆಂಟ್ಗಳನ್ನು ಏನು ಮಾಡಬೇಕು ಸ್ಟೇಟ್ಮೆಂಟ್ಗೆ ಸಂಬಂಧವನ್ನು ಕಲ್ಪಿಸಿ ಯೋಚನೆ ಮಾಡಬೇಕು ಎಸ್ ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಪಾಯಿಂಟ್ ದ ವೆದರ್ ದ ಆರ್ಗ್ಯುಮೆಂಟ್ ಈಸ್ ಟ್ರೂ ಆರ್ ಫಾಲ್ಸ್ ಜಸ್ಟ್ ಟ್ರೈ ಟು ಬಿಲ್ಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟೇಟ್ಮೆಂಟ್ ಆ್ಯಂಡ್ ದಿ ಆರ್ಗ್ಯುಮೆಂಟ್ ದೆನ್ ವಿಲ್ ಗೆಟ್ ದ ಆನ್ಸರ್ ಎಸ್ ದ ಹಿಯರ್ ದ ರೈಟ್ ಆನ್ಸರ್ ಈಸ್ ಓನ್ಲಿ ಆಪ್ಷನ್ ಓನ್ಲಿ ಆರ್ಗ್ಯುಮೆಂಟ್ ಒನ್ ಈಸ್ ಸ್ಟ್ರಾಂಗ್ ಇಲ್ಲಿ ಕೇವಲ ಆರ್ಗ್ಯುಮೆಂಟ್ ಒನ್ ಮಾತ್ರ ಪ್ರಬಲವಾಗಿದೆ Yes, let us move to the next question. Should the duration of the parliamentary government be increased? Yes, should the duration of the parliamentary government be increased? ಸಂಸದೀಯ ಸರ್ಕಾರದ ಅವಧಿಯನ್ನು ಹೆಚ್ಚಿಸಬೇಕೆ ದಿಸ್ ಇಸ್ ದ ಸ್ಟೇಟ್ಮೆಂಟ್ ಹಿಯರ್ ಆ್ಯಂಡ್ ಆರ್ಗ್ಯುಮೆಂಟ್ ಒನ್ ಎಸ್ ಇಟ್ ವಿಲ್ ರೆಡ್ಯೂಸ್ ದ ಎಕ್ಸ್ಪೆನ್ಸಸ್ ಆನ್ ಇಲೆಕ್ಷನ್ಸ್ ಆ್ಯಂಡ್ ಆಲ್ಸೋ ರೆಡ್ಯೂಸ್ ದ ಇನ್ಫ್ಲೇಷನ್ ಎಸ್ ಓಕೆ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್ ಆ್ಯಂಡ್ ದ ಆರ್ಗ್ಯುಮೆಂಟ್ಸ್ ದ ಸ್ಟೇಟ್ಮೆಂಟ್ ಈಸ್ ಶುಡ್ ದ ಡ್ಯುರೇಷನ್ ಆಫ್ ದ ಪಾರ್ಲಿಮೆಂಟ್ರಿ ಗೌರ್ಮೆಂಟ್ ಬಿ ಇನ್ಕ್ರೀಸ್ಡ್ ಎಸ್ ಈಸ್ ಇಟ್ ನೆಸೆಸರಿ ಟು ಇನ್ಕ್ರೀಸ್ ದಿ ಡ್ಯುರೇಷನ್ ಆಫ್ ದಿ ಪಾರ್ಲಿಮೆಂಟ್ The argument one says that yes, it is necessary because it is going. If we increase the duration of the parliament, it is going to reduce the expenses on election, and also it is going to reduce the inflation. Yes, just think about this argument. Yes, expenses on elections are not the sole case of inflation. There are various other factors are there which are going to affect the inflation. Yes, election expenditure on election. It is not the only factor which is going to affect the inflation. So I think here argument one is wrong. ಹೌದು ಇದು ಚುನಾವಣೆಯ ವೆಚ್ಚವನ್ನು ಕಡಿಮೆ ಮಾಡ್ತದೆ ಮತ್ತು ಹಣದುಬ್ಬರವನ್ನು ಕಡಿಮೆ ಮಾಡ್ತದೆ ಹಣದುಬ್ಬರದ ಮೇಲೆ ಚುನಾವಣೆಯ ವೆಚ್ಚ ಮಾತ್ರ ಏನಾದರೂ ಸಂಬಂಧವನ್ನು ಬಿಡ್ತದ ಇಲ್ಲ ಇನ್ನೂ ಹಲವಾರು ಅಂಶಗಳಿವೆ ಹಣದುಬ್ಬರ ಕಾರಣಕ್ಕೆ ಈ ಚುನಾವಣೆ ಮೇಲೆ ಖರ್ಚು ಮಾಡುವ ಹಣದಿಂದ ಮಾತ್ರ ಇನ್ಫ್ಲೇಷನ್ ಕಡಿಮೆ ಆಗುವುದಿಲ್ಲ ಹೌದಲ್ಲ ಆದ್ದರಿಂದ ಆರ್ಗ್ಯುಮೆಂಟ್ ಒನ್ ಏನಿದೆ ಇಲ್ಲಿ ಟ್ರೂ ಇದೆ ಬಿಕಾಸ್ ದೇರ್ ಆರ್ ವೇರಿಯಸ್ ಅದರ್ ಫ್ಯಾಕ್ಟರ್ಸ್ ಆರ್ ದೇರ್ ವಿಚ್ ಆರ್ ಗೋಯಿಂಗ್ ಟು ಅಫೆಕ್ಟ್ ದಿ ಇನ್ಫ್ಲೇಷನ್ ಅದರ್ ದೆನ್ ದಿ ಎಕ್ಸ್ಪೆಂಡಿಚರ್ ಆನ್ ಇಲೆಕ್ಷನ್ಸ್ ಲೈಕ್ ಆರ್ಗ್ಯುಮೆಂಟ್ ಟು ನೋ ಇಟ್ ವಿಲ್ ಟೇಕ್ ಲಾಂಗರ್ ಟೈಮ್ ಟು ಚೇಂಜ್ ಅ ರೂಲಿಂಗ್ ಪಾರ್ಟಿ ಈವನ್ ಇಫ್ ಇಟ್ ಈಸ್ ಕರಪ್ಟ್ ಇಟ್ ಜಸ್ಟ್ ಟ್ರೈ ಟು ಬಿಲ್ಡ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಅಸಂಪ್ಷನ್ ಸ್ಟೇಟ್ಮೆಂಟ್ ಆ್ಯಂಡ್ argument what is the statement here should the duration of the parliamentary government be increased this is the question here because no it will take longer time to change a ruling party even if it is correct it is corrupt yes I think this is true no if we increase the duration of the parliament then if we get corrupt party then to change it we take longer time so this is true here if the party is corrupt then we have to wait till the completion of the duration so it will take the longer time to change the corrupt party so this is true here illa aadita pakshavu bashtavagiddaru kuda
ಅದನ್ನು ಬದಲಾಯಿಸಲು ಹೆಚ್ಚು ಸಮಯ ಬೇಕು ತೆಗೆದುಕೊಳ್ಳುತ್ತದೆ. ಎಸ್, ನಾವೇನಾದರೂ ಸಂಸದೀಯ ಸರ್ಕಾರದ ಅವಧಿಯನ್ನು ಹೆಚ್ಚು ಮಾಡಿದರೆ ಏನಾಗ್ತದೆ, ಆಡಳಿತ ಪಕ್ಷ ಭ್ರಷ್ಟವಾಗಿದ್ದರೂ ಕೂಡ ಅದನ್ನು ಬದಲಾವಣೆ ಮಾಡಲು ನಮಗೆ ಹೆಚ್ಚಿನ ಸಮಯ ತೆಗೆದುಕೊಳ್ಳಬೇಕಾಗ್ತದೆ. ಸೊ ಅದರಿಂದ ಇಲ್ಲಿ 2 ಏನಾಗಿದೆ, ಕರೆಕ್ಟ್ ಆಗಿದೆ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಫ್ ಓನ್ಲಿ 2 ಈಸ್ ಸ್ಟ್ರಾಂಗ್. ಇಯರ್ ಓನ್ಲಿ ಆರ್ಗ್ಯುಮೆಂಟ್ 2 ಈಸ್ ಸ್ಟ್ರಾಂಗ್, ಆರ್ಗ್ಯುಮೆಂಟ್ 1 ಈಸ್ ರಾಂಗ್. ದ ನೆಕ್ಸ್ಟ್ ಕ್ವಶನ್ ಈಸ್ ಸ್ಟೇಟ್ಮೆಂಟ್, ಡೂ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನೀಡ್ ವೈಡ್ ಪಬ್ಲಿಸಿಟಿ? ಎಸ್, ಈಸ್ ಇಟ್ ನೆಸೆಸರಿ ಟು ಗಿವ್ ಪಬ್ಲಿಸಿಟಿ ಅಬೌಟ್ ದಿ ಗುಡ್ ಗೂಡ್ಸ್, ಮೀನ್ಸ್ ಗುಡ್ ಕ್ವಾಲಿಟಿ ಗೂಡ್ಸ್? ಉತ್ತಮ ಗುಣಮಟ್ಟದ ಉತ್ಪನ್ನಗಳಿಗೆ ವ್ಯಾಪಕ ಪ್ರಚಾರ ಅಗತ್ಯವಿದೆಯೇ? ಉತ್ತಮ ಗುಣಮಟ್ಟದ ವಸ್ತುಗಳಿಗೆ ನಾವು ಪ್ರಚಾರವನ್ನು ಮಾಡಬೇಕೇ? ಎಸ್, ದ ಆರ್ಗ್ಯುಮೆಂಟ್ 1 ಈಸ್ ಎಸ್. ಇನ್ ದ ಪ್ರೆಸೆಂಟ್ ಡೇ ವರ್ಲ್ಡ್ ಆಫ್ ಕಾಂಪಿಟಿಷನ್, ಕಸ್ಟಮರ್ಸ್ ಕೆನಾಟ್ ನೋ ಅಬೌಟ್ ಎ ನ್ಯೂ ಪ್ರಾಡಕ್ಟ್ ವಿದೌಟ್ ಪ್ರಾಪರ್ ಪಬ್ಲಿಸಿಟಿ. ಎಸ್, ಡೂ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನೀಡ್ ವೈಡ್ ಪಬ್ಲಿಸಿಟಿ? ಎಸ್, ಇನ್ ದ ಪ್ರೆಸೆಂಟ್ ಡೇ ವರ್ಲ್ಡ್ ಆಫ್ ಕಾಂಪಿಟಿಷನ್, ಕಸ್ಟಮರ್ಸ್ ಕೆನಾಟ್ ನೋ ಅಬೌಟ್ ಎ ನ್ಯೂ ಪ್ರಾಡಕ್ಟ್ ವಿದೌಟ್ ಪ್ರಾಪರ್ ಪಬ್ಲಿಸಿಟಿ. ಎಸ್, ಐ ಥಿಂಕ್ ಯು ಹ್ಯಾವ್ ಅಬ್ಸರ್ವ್ಡ್ ಇಟ್ ಇನ್ ದ ಮಾರ್ಕೆಟ್. ದೇರ್ ಆರ್ ವೇರಿಯಸ್ ಕಂಪ್ನೀಸ್ ಆರ್ ದೇರ್ ಟು ಸೆಲ್ ದ ಸೇಮ್ ಪ್ರಾಡಕ್ಟ್. ಎಸ್, ಜಸ್ಟ್ ದೇ ಆರ್ ಗೋಯಿಂಗ್ ಟು ಚೇಂಜ್ ದ ಕಲರ್, ಚೇಂಜ್ ದ ಶೇಪ್, ಆ್ಯಂಡ್ ಜಸ್ಟ್ ದೇ ಆರ್ ಗೋಯಿಂಗ್ ಟು ಸೆಲ್ ಇಟ್. ಇಸ್ ಇಟ್ ಕ್ಲಿಯರ್? ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದ ಕಸ್ಟಮರ್ಸ್ ಟು ಫೈಂಡ್ ಔಟ್ ವಿಚ್ ಪ್ರಾಡಕ್ಟ್ ಈಸ್ ಗುಡ್ ಕ್ವಾಲಿಟಿ. ಎಸ್, ಸೊ ಇನ್ ದಿಸ್ ವೇ ಪಬ್ಲಿಸಿಟಿ ವಿಲ್ ಹೆಲ್ಪ್ ಅಸ್. ಸೊ ವಿ ಹ್ಯಾವ್ ಟು ಗಿವ್ ಪಬ್ಲಿಸಿಟಿ ಅಬೌಟ್ ದಿ ನ್ಯೂ ಪ್ರಾಡಕ್ಟ್, ಅಬೌಟ್ ದ ಗುಡ್ ಕ್ವಾಲಿಟಿ ಪ್ರಾಡಕ್ಟ್. ಎಸ್, ದಿಸ್ ಈಸ್ ಆಲ್ಸೋ ಟ್ರೂ. ಎಸ್, ಹೌದು, ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಗ್ರಾಹಕರಿಗೆ ಸರಿಯಾದ ಪ್ರಚಾರವಿಲ್ಲದೆ ಹೊಸ ಉತ್ಪನ್ನದ ಬಗ್ಗೆ ತಿಳಿಯೋದಿಲ್ಲ. ಮಾರುಕಟ್ಟೆಯಲ್ಲಿ ನಾವು ನೋಡ್ತೀವಿ, ಒಂದೇ ವಸ್ತುವನ್ನು ಹಲವಾರು ಜನರು ಮಾರಾಟ ಮಾಡ್ತಾ ಇರ್ತಾರೆ, ಹಲವಾರು ಕಂಪನಿಗಳು ಇರ್ತವೆ ಒಂದೇ ವಸ್ತುವನ್ನು ಉತ್ಪಾದಿಸಲು. ಹೀಗಾಗಿ ಜನರಿಗೆ ಹೊಸ ಉತ್ಪನ್ನದ ಬಗ್ಗೆ ತಿಳಿಬೇಕಾದ್ರೆ ನಾವೇನು ಮಾಡಬೇಕು, ಪಬ್ಲಿಸಿಟಿಯನ್ನು ಪ್ರಚಾರನ ಮಾಡಲೇಬೇಕು. ಇದು ಸರಿಯಾಗಿದೆ. ಆ್ಯಂಡ್ ದ ಸೆಕೆಂಡ್ ಆರ್ಗ್ಯುಮೆಂಟ್ ಈಸ್ ನೋ, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಟೋಮೆಟಿಕ್ಲಿ ಅಟ್ರ್ಯಾಕ್ಟ್ ಕಸ್ಟಮರ್ಸ್ ಆ್ಯಂಡ್ ದಸ್ ಸ್ಪೀಕ್ ಫಾರ್ ದೆಮ್ಸೆಲ್ವ್ಸ್. ಎಸ್, ಡೂ ಯು ಥಿಂಕ್ ಇಟ್ ಈಸ್ ಟ್ರೂ ಹಿಯರ್? ಎಸ್, ನೋ, ಜಸ್ಟ್ ರೀಡ್ ದ ಸ್ಟೇಟ್ಮೆಂಟ್, ವಿಲ್ ಕಮ್ ಟು ನೋ. ಡೂ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನೀಡ್ ವೈಡ್ ಪಬ್ಲಿಸಿಟಿ? ನೋ, ಬಿಕಾಸ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಟೋಮೆಟಿಕ್ಲಿ ಅಟ್ರ್ಯಾಕ್ಟ್ ಕಸ್ಟಮರ್ಸ್ ಆ್ಯಂಡ್ ದಸ್ ಸ್ಪೀಕ್ ಫಾರ್ ದೆಮ್ಸೆಲ್ವ್ಸ್. ಎಸ್, ದಿಸ್ ಇಸ್ ಟ್ರೂ. ನೋ, ವೆನ್ ವಿ ವಾಂಟ್ ಟು ಬೈ ಎನಿಥಿಂಗ್, ಇಫ್ ದ ಪ್ರಾಡಕ್ಟ್ ಈಸ್ ಗುಡ್, ವಿ ಆರ್ ಗೋಯಿಂಗ್ ಟು ಟೆಲ್ ಇಟ್ ಅದರ್ಸ್ ಆಲ್ಸೋ, ವಿ ಆರ್ ಗೋಯಿಂಗ್ ಟು ಟೆಲ್ ಅವರ್ ಫ್ರೆಂಡ್ಸ್ ಆಲ್ಸೋ, ಆ್ಯಂಡ್ ದೆನ್ ದೇ ವಿಲ್ ಆಲ್ಸೋ ಬೈ ಸ್ಟಾರ್ಟ್ ಬೈಯಿಂಗ್ ದಟ್ ಪ್ರಾಡಕ್ಟ್. ಎಸ್, ಇನ್ ದಿಸ್ ವೇ ದ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಟೋಮೆಟಿಕ್ಲಿ ದೇ ಆರ್ ಗೋಯಿಂಗ್ ಟು ಅಟ್ರ್ಯಾಕ್ಟ್ ದ ಕಸ್ಟಮರ್ಸ್. ಸೊ ದಿಸ್ ಈಸ್ ಆಲ್ಸೋ ಟ್ರೂ ಹಿಯರ್. ಎಸ್, ಓಕೆ, ನೋಡಿ, ಇಲ್ಲಿ ಪಬ್ಲಿಸಿಟಿ ಅಂದರೆ ಪ್ರಚಾರ ಮಾಡುವುದು ಅಗತ್ಯವಿಲ್ಲ, ಏಕೆಂತಂದರೆ ಈ ಒಳ್ಳೆಯ ಉತ್ಪನ್ನದ ವಸ್ತುಗಳು ಆಟೋಮೆಟಿಕಲಿ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡ್ತವೆ. ಇದು ಕೂಡ ಸರಿಯಾಗಿದೆ. ಇವಾಗ ನಾನು ಏನಾದರೂ ಒಂದು ವಸ್ತುವನ್ನು ತೊಗೊಂಡು ಬಂದರೆ ಅದು ಕ್ವಾಲಿಟಿ ಚೆನ್ನಾಗಿದ್ದರೆ ನಾನು ಬೇರೆಯವ್ರಿಗೆ ಹೇಳ್ತೀನಿ, ಅವರು ಕೂಡ ಅದನ್ನೇ ತೊಗೊಂಡು ಬರ್ತಾರೆ. ಹೀಗಾಗಿ ಇಲ್ಲಿ ಆಟೋಮೆಟಿಕ್ ಏನಾಗ್ತದೆ, ಪಬ್ಲಿಸಿಟಿ ಕೂಡ ಆಗ್ತದೆ. ಸೊ ಐ ಥಿಂಕ್ ಹಿಯರ್ ಆಪ್ಷನ್, ಎಸ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಹಿಯರ್. ಬೋತ್ ದ ಆರ್ಗ್ಯುಮೆಂಟ್ಸ್ ಆರ್ ಸ್ಟ್ರಾಂಗ್. ಆರ್ಗ್ಯುಮೆಂಟ್ 1 ಮತ್ತು ಆರ್ಗ್ಯುಮೆಂಟ್ 2 ಎರಡೂ ಕೂಡ ಇಲ್ಲಿ ಪ್ರಬಲವಾಗಿವೆ. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್ ಶುಡ್ ಪ್ರೈವೇಟ್ ಸೆಕ್ಟರ್ ಬಿ ಪರ್ಮಿಟೆಡ್ ಟು ಎಂಟರ್ ಇನ್ ಟು ದ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್? ಎಸ್, ಈಸ್ ಇಟ್ ನೆಸೆಸರಿ ಟು ದ ಫಾರ್ ದ ಪ್ರೈವೇಟ್ ಸೆಕ್ಟರ್ ಟು ಗಿವ್ ಪರ್ಮಿಷನ್ ಟು ಎಂಟರ್ ಇನ್ ಟು ದಿ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್? ಸಾರ್ವಜನಿಕ ಉಪಯುಕ್ತತಾ ಸೇವೆಗಳಿಗೆ ಖಾಸಗಿ ವಲಯಕ್ಕೆ ನಾವು ಪ್ರವೇಶವನ್ನು ನೀಡಬೇಕೆ? ದಿಸ್ ಇಸ್ ದ ಕ್ವಶನ್ ಹಿಯರ್. ಆರ್ಗ್ಯುಮೆಂಟ್ 1, ಎಸ್, ದೇ ಆರ್ ಡೂಯಿಂಗ್ ವೆಲ್ ಇನ್ ಅಡ್ವಾನ್ಸ್ಡ್ ವೆಸ್ಟರ್ನ್ ಕಂಟ್ರೀಸ್. ಎಸ್, ಹೌದು, ಅವರು ಮುಂದುವರಿದ ಪಾಶ್ಚಿಮಾತ್ಯ ದೇಶಗಳಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಸ್, ದ ಸ್ಟೇಟ್ಮೆಂಟ್ ಈಸ್ ಶುಡ್ ಪ್ರೈವೇಟ್ ಸೆಕ್ಟರ್ ಬಿ ಪರ್ಮಿಟೆಡ್ ಟು ಎಂಟರ್ ಇನ್ ಟು ದಿ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್? ಇಸ್ ಇಟ್ ಕ್ಲಿಯರ್? ಆರ್ಗ್ಯುಮೆಂಟ್ 1 ಈಸ್ ಎಸ್, ದೇ ಆರ್ ಡೂಯಿಂಗ್ ವೆಲ್ ಇನ್ ಅಡ್ವಾನ್ಸ್ಡ್ ವೆಸ್ಟರ್ನ್ ಕಂಟ್ರೀಸ್. ಎಸ್, ಡೂ ಯು ಥಿಂಕ್ ದ ಆರ್ಗ್ಯುಮೆಂಟ್ ಈಸ್ ಕರೆಕ್ಟ್ ಹಿಯರ್? ಐ ಡೋಂಟ್ ಥಿಂಕ್ ಸೋ, ಬಿಕಾಸ್ ದೇರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಡೆವಲಪ್ಡ್ ಕಂಟ್ರಿ ಆ್ಯಂಡ್ ದ ಡೆವಲಪಿಂಗ್ ಕಂಟ್ರಿ. ಎಸ್, ದಿ ಕಂಡೀಷನ್ ಆಫ್ ಎ ಡೆವಲಪಿಂಗ್ ಕಂಟ್ರಿ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಡೆವಲಪ್ಡ್ ಕಂಟ್ರೀಸ್. ಎಸ್, ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಹಿಯರ್. ಹೌದಲ್ಲ, ಮುಂದುವರಿದ ದೇಶ ಅಂದರೆ ಅಡ್ವಾನ್ಸ್ಡ್ ಕಂಟ್ರಿ ಮತ್ತು ಡೆವಲಪಿಂಗ್ ಕಂಟ್ರಿ, ಮುಂದುವರಿಯುತ್ತಿರುವ ದೇಶಗಳ ನಡುವೆ ತುಂಬ ವ್ಯತ್ಯಾಸ ಇದೆ. ಸೊ ಹೀಗಾಗಿ ಆರ್ಗ್ಯುಮೆಂಟ್ 1 ಏನಿದೆ ಇಲ್ಲಿ ರಾಂಗ್ ಇದೆ.
Second one, no, it is risky to put these services in private hands. No, it is risky to put these services in private hands. Do you think it is correct? I think this is also wrong, because if you observe so many sectors, private sectors are doing well, or private sectors are working well in the economy, and so many economic areas, and the credibility of the private sector is more. They are producing more in various private sectors. So this is also wrong here. ಎಸ್, ಇಲ್ಲಿ ಈ ಸೇವೆಗಳನ್ನ ಖಾಸಗಿ ಕೈಯಲ್ಲಿ ಇಡುವುದು ಅಪಾಯಕಾರಿ. ಹಾಗೇನು ಹೇಳೋಕೆ ಬರುವುದಿಲ್ಲಲ್ಲ, ಹಲವಾರು ಖಾಸಗಿ ಕಂಪ್ನಿಗಳು ಲಾಭದಾಯಕವಾಗಿ ಕೆಲಸವನ್ನ ಮಾಡ್ತಾ ಇವೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಇಯರ್. ಸೊ ಲೆಟ್ ಅಸ್ ಚೆಕ್ ದ ಆನ್ಸರ್. ಎಸ್, ಇಟ್ ಈಸ್ ಕರೆಕ್ಟ್, ಆಪ್ಷನ್ ಡಿ, ಇಫ್ ನೈದರ್ ಒನ್ ನಾಟ್ ಟೂ ಇಸ್ ಸ್ಟ್ರಾಂಗ್. ಇಲ್ಲಿ ಆರ್ಗ್ಯುಮೆಂಟ್ ಒನ್ ಮತ್ತು ಆರ್ಗ್ಯುಮೆಂಟ್ ಟು ಯಾವುದೂ ಕೂಡ ಪ್ರಬಲವಾಗಿಲ್ಲ. ನೈದರ್ ಒನ್ ನಾಟ್ ಟೂ ಇಸ್ ಸ್ಟ್ರಾಂಗ್ ಇಯರ್. Yes friend, this is about our today's session. Once again, I would like to give information about our KSAT test series 2021. Here we are providing 40 mock tests for paper 1 preparation with 1000 MCQs PDF. You can download all the 40 tests in PDF format. E-book we are providing you. So complete study material you are getting in English and Kannada only at rupees 999. You can contact this number to join. And in the same way, for UGC NET paper preparation, we are providing 60 tests. For paper 2 economics also, we are providing 10 tests. For paper 2 English literature also, we are providing 10 tests. For paper 2 commerce also, we are providing 10 tests. Okay friends, for regular updates, you can join our Telegram group. The link will be given in the description box. Yes, I wish all the best for all KSAT aspirants. For more videos, for mock tests, for paper 1 of UGC NET and other state SAT, you can subscribe to Global Online University YouTube channel. Thank you.